ನ್ಯೂಸ್ವರ್ಗೆ ಸ್ವಾಗತ ನಾನು ಲಕ್ಷ್ಮಣ ಹೂಗಾರ ಈ ಸಾವು ನ್ಯಾಯವೇ ರಾಜ್ಯ ಸರ್ಕಾರ ಮಲಗಿದೆಯಾ ರಾಜ್ಯ ಸರ್ಕಾರದ ಬದುಕಿದೆಯಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಬಹುತೇಕ ರಾಜ್ಯ ಸರ್ಕಾರದ ಒಂದು ಹಠಮಾರಿ ಧೋರಣೆ ಪ್ರತಿಪಕ್ಷಗಳ ನಿರ್ಲಕ್ಷ್ಯ ಮತ್ತೊಂದು ಕಡೆ ರೈತರ ಹೋರಾಟಕ್ಕೆ ಸಿಗದೇ ಇರತಕ್ಕಂಥ ಒಂದು ಬೆಂಬಲ ಈ ಮಧ್ಯೆ ಒಬ್ಬ ರೈತ ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ ರೈತ ಪ್ರಾಣ ಕಳ್ಕೊಂಡ ಮೇಲೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಹಾಗಾದರೆ ಒಬ್ಬ ರೈತನ ಪ್ರಾಣಕ್ಕಾಗಿ ರಾಜ್ಯ ಸರ್ಕಾರ ಕಾಯ್ತಾ ಇತ್ತ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಸೊ ಬಹುತೇಕ ರೈತನ ಹೆಣದ ಮೇಲೆ ರಾಜ್ಯ ಸರ್ಕಾರ ಆಗಲಿ ರಾಜಕೀಯ ಪಕ್ಷಗಳಾಗಿ ರಾಜಕೀಯ ಮಾಡೋಕ್ಕೆ ಅವಕಾಶ ಇಲ್ಲ ರೈತರಿಗಾಗಿ ಪ್ರಾಮಾಣಿಕವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಇಲ್ಲಿ ಪ್ರತಿಪಕ್ಷಗಳ ನಡುವಿನ ಜಿದ್ದಾಜಿದ್ದಿಯಲ್ಲಿ ಒಬ್ಬ ಅಮಾಯಕ ರೈತ ತನ್ನ ಪ್ರಾಣವನ್ನು ಕೊಟ್ಟಿದೆ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಹಠಮಾರಿ ಜಿಡ್ಡುತನ ಮತ್ತೊಂದು ಕಡೆ ಇನ್ನೊಂದು ಸ್ವಪ್ರತಿಷ್ಠೆಯಿಂದ ಸಿ ಎಂ ಸಿದ್ದರಾಮಯ್ಯ ಕೂಡ ಒಬ್ಬ ರೈತನ ಪ್ರಾಣಕ್ಕೆ ಇಲ್ಲೊಂದು ಕಡೆ ರೆಸ್ಪಾನ್ಸಿಬಿಲಿಟಿಯನ್ನು ಪಡ್ಕೊಳ್ಬೇಕಾಗುತ್ತೆ ಬಹುತೇಕ ಸೊ ಇವತ್ತು ವಿಠ್ಠಲ ಅನುಭವಿ ಅನ್ನುವಂಥ ರೈತ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಹಾಗಾಗಿ ರಾಜ್ಯದ ರೈತರ ಕೂಗನ್ನು ಸರ್ಕಾರ ಕೇಳಿಸ್ಕೊಳ್ತಾ ಇದೆ ಅನ್ನುವಂಥ ಅನುಮಾನ ಬರ್ತಾ ಇದೆ ಸೊ ಇವತ್ತು ಏನು ಕಬ್ಬು ಬೆಳೆಗಾರರು ಹೋರಾಟ ಮಾಡದೇ ಇರತಕ್ಕಂಥ ಸ್ಥಳದಲ್ಲಿ ಆ ವಿಠ್ಠಲ ಅನುಭವಿ ವಿಷವನ್ನು ಸೇವಿಸಿದ್ದಾರೆ ಸೊ ಹತ್ತಿಗೆ ಬಳಕೆ ಮಾಡುವಂಥ ಒಂದು ವಿಷವನ್ನು ಸೇವಿಸೋದ್ರಿಂದ ಕೇಲಿ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯದಲ್ಲಿ ರೈತ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿದ್ದಾನೆ ಈಗಾಗಲೇ ರೈತನ ಪಾರ್ಥಿವ ಶಿರವನ್ನು ಕೂಡ ಆತನ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗಿದೆ ಮತ್ತೊಂದು ಕಡೆ ರೈತರು ಕೂಡ ತೀವ್ರ ಆಕ್ರೋಶವನ್ನು ಪಡಿಸಿದರೆ ಸೊ ನಮಗೆ ಪಾರ್ಥಿವ ಶರೀರವನ್ನು ಕೊಡಿ ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೇವೆ ಮತ್ತೊಂದು ಕಡೆ ತಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಎಸ್ ಪಿ ಕೂಡ ಬಂದಿದ್ದಾರೆ ರೈತರ ಪ್ರತಿಭಟನಾ ಸ್ಥಳದಲ್ಲಿ ಸೊ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆ ಮತ್ತು ಸ್ವಗ್ರಾಮದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಹಾಕಲಾಗಿದೆ ಸೊ ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ಕೂಡ ಪ್ರತಿಪಕ್ಷಗಳು ಸರ್ಕಾರದ ಮಧ್ಯೆ ದೊಡ್ಡ ಮಾತಿನ ಚಕಮಕಿ ಪ್ರತಿಭಟನೆ ಕೂಡ ವ್ಯಕ್ತ ಆಗಿದೆ ಇನ್ನು ರೈತ ವಿಠ್ಠಲ ಅರ್ಭಾವಿಯ ಒಂದು ಆತ್ಮಹತ್ಯೆಯ ಪ್ರಕರಣ ಈ ವಿಚಾರ ವಿಧಾನಸಭೆಯಲ್ಲೂ ಕೂಡ ದೊಡ್ಡ ಪ್ರತಿಧ್ವನಿಸ ಅಷ್ಟೇ ಅಲ್ಲ ಮಾಜಿ ಸಿ ಎಂ ಯಡಿಯೂರಪ್ಪ ಮತ್ತು ಹಾಲಿ ಸಿ ಎಂ ಸಿದ್ದರಾಮಯ್ಯ ಮಧ್ಯೆ ವಾಕ್ಸಮರಕ್ಕೆ ಇವತ್ತು ವೇದಿಕೆ ಕಂಡುಬಂತು ಸೊ ವಿಧಾನಸಭೆಯಲ್ಲೂ ಕೂಡ ಇಬ್ಬರ ಮಧ್ಯೆ ನಡೆದಂಥ ವಾಕ್ಸಮರ ನೋಡಿದ್ರೆ ಬಹುತೇಕ ಇಲ್ಲೂ ಕೂಡ ಪ್ರತಿಷ್ಠೆ ಎದ್ದು ಕಾಣ್ತಾ ಇತ್ತು ರೈತ ವಿಠ್ಠಲ ಅರ್ಭಾವಿ ಆತ್ಮಹತ್ಯೆಯ ನಂತರ ಪ್ರತಿಪಕ್ಷಗಳು ಮಾಡಿದಂಥ ಒಂದು ಆರೋಪ ಟೀಕೆಗಳಿಗೆ ಸಿ ಎಂ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಏನು ಒಂದು ವಾಗ್ವಾದ ನಡೆಯಿತು ನಂತರ ಸಿ ಎಂ ಈ ಒಂದು ಪ್ರಕರಣವನ್ನು ಪ್ರತಿಪಕ್ಷಗಳು ರಾಜಕೀಯ ಬೇಳೆಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾವೆ ನಿಜಕ್ಕೂ ಕೂಡ ಅವ್ರಿಗೆ ಕಾಳಜಿ ಇದ್ದರೆ ಚರ್ಚೆಗೆ ಬರಬೇಕಿತ್ತು ಅನ್ನುವಂಥ ಹೇಳಿಕೆಯನ್ನು ಸಿ ಎಂ ಸಿದ್ದರಾಮಯ್ಯ ನೀಡಿದ್ದಾರೆ ನಡೀಬಾರದಂತ ಶ್ರೀ ವಿಠಲ ಭೀಮಪ್ಪ ಅರ್ಭಾವಿ ಅಂತಕ್ಕಂಥ ರೈತ ಸುಮಾರು 50 ವರ್ಷ ವಯಸ್ಸಾಗಿದ್ದಂಥವರು ರಾಯಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದ ಕೃಷಿಕ ಕುಟುಂಬಕ್ಕೆ ಸೇರಿದವರು ಇವರು ಸಣ್ಣ ರೈತರಾಗಿದ್ದರು
ನಮಗೆ ನಮಗೆ ಈ ಸಿಕ್ಕಿರತಕ್ಕಂಥ ಮಾಹಿತಿ ಪ್ರಕಾರ ಸಣ್ಣ ರೈತರು ಇವರಿಗೆ ಇದ್ದಂಥ ಆಸ್ತಿ ಜಮೀನುಗಳು 2 ಎಕರೆ 12 ಗುಂಟೆ ಜಮೀನು, ಇದರಲ್ಲಿ ಕಬ್ಬು ಬೆಳೀತಾ ಇದ್ರು. ಇವರು 25 ರೈತ ಆತ್ಮಹತ್ಯೆಯ ಪ್ರತಿಭಟನೆಯಿಂದಾಗಿ ವಿಧಾನಸಭೆ ಕಲಾಪ ನಾಳೆ ಮುಂದೂಡಲಾಯಿತು. ನಂತರ ಸಿಎಂ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕ ಸ್ಥಾನದಲ್ಲಿರ್ತಕ್ಕಂಥ ಪ್ರತಿಪಕ್ಷ ಮುಖಂಡರಾದಂಥ ಯಡಿಯೂರಪ್ಪನವರನ್ನ ತರಾಟೆ ತೆಗೆದುಕೊಂಡ್ರು. ಸೊ ಅದು ಕೂಡ ವಿಧಾನಸಭೆ ಕಲಾಪ ಮುಂದೂಡಿದ ನಂತರ ಆ ಯಡಿಯೂರಪ್ಪನವರು 2 ದಿನದಿಂದ 3 ದಿನದಿಂದ ಶಾದಿ ಭಾಗ್ಯ ಅನ್ಕೊಂಡು ಚಳವಳಿ ಮಾಡ್ತಾ ಇದ್ರು. ಇದ್ದಕ್ಕಿದ್ದಲೆ ಪಾಪ ರೈತ ಸತ್ತ ಮೇಲೆ ರಾಜಕಾರಣ ಮಾಡಕ್ ಹೊರಟಿದ್ದಾರೆ. ಏನ್ ಅದೆಲ್ಲ ಬಿಟ್ಟೆ ಬಿಟ್ಟು ಏನ್ ನಾವು ಹೇಳ್ರಿ ಚರ್ಚೆ ಮಾಡೋಣ ಬರ್ರಿ ಅಂದ್ರು ಬರ್ಲಿಲ್ಲ. ಆ ವಿಚಾರ ಪ್ರಸ್ತಾಪನೆ ಮಾಡ್ಲಿಲ್ಲ, ರೈತರ ಬಗ್ಗೆ ಒಂದು ಚಕಾರ ಇರ್ಲಿಲ್ಲ. ರಾಜಕಾರಣ ಮಾಡಕ್ ಹೊರಟಿದ್ದಾರೆ. ನೀವು ನೋಡಿದ್ರಲ್ಲ ಸಂಸದೀಯ ವ್ಯವಸ್ಥೆಯಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಏನ್ ನನ್ನ ಕಡೆ ನುಗ್ಗು. ಸೊ ಒಬ್ಬ ರೈತನ ಆತ್ಮಹತ್ಯೆ ನಂತರ ಅಥವಾ ರೈತನ ಪ್ರಾಣದ ನಂತರ ಇವತ್ತು ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದೆಯಾ ಅಥವಾ ಎಚ್ಚೆತ್ತುಕೊಂಡಿದೆಯಾ, ನಿಜಕ್ಕೂ ಕೂಡ ರಾಜ್ಯದಲ್ಲಿ ಸರ್ಕಾರ ಇದೆಯಾ, ಪ್ರತಿಪಕ್ಷಗಳಿದೆ ಅನ್ನೋಂಥ ಪ್ರಶ್ನೆ ಕಾಡುತ್ತೆ. ನಮ್ಮ ಜೊತೆಗೆ ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಶಾಸಕರಾಗಿ ಕೆಲಸ ಮಾಡಿದಂಥವ್ರು, ಕನ್ನಡದ ಹೋರಾಟಕ್ಕಾಗಿ ನಾಯಕತ್ವ ವಹಿಸಿದಂಥವ್ರು ವಾಟಾಳ್ ನಾಗರಾಜ್ ಇದ್ದರೆ ವಾಟಾಳ್ ನಾಗರಾಜ್ ಕಾರ್ಯಕ್ರಮ ಸ್ವಾಗತ. ಸೊ ನಾಗರಾಜ್, ಇವತ್ತು ಏನಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಒಂದು ಕಡೆ ಕನ್ನಡಿಗರ ವಿಚಾರ, ಆದರೆ ನಾವು ಪ್ರಮುಖವಾಗಿ ಇವತ್ತು ರೈತರ ವಿಚಾರ ನಿಮ್ಮನ್ನು ಯಾಕೆ ಕರೆದೇವೆ ಅಂತಂದರೆ ಕನ್ನಡ ವಿಚಾರ ಇದ್ದರೂ ಕೂಡ ಒಬ್ಬ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ಜಟಾಪಟಿ ಆಗುತ್ತೆ ಪ್ರತಿಪಕ್ಷಗಳು. ಸೊ ಮತ್ತೊಂದು ಕಡೆ ಸಿ ಎಂ ಹೇಳ್ತಾರೆ ನಾವು ಉತ್ತರ ಕೂಡ ರೆಡಿ ಇದೆ ಅಂತ. ಹಾಗಾದರೆ ನಮ್ಮ ರೈತ ಸತ್ತ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ, ನಮ್ಮ ಪ್ರತಿಪಕ್ಷಗಳು ಎಚ್ಚೆತ್ತುಕೊಳ್ತಾವ? ಇದು ಏನು ಪ್ರಶ್ನೆ ಅಂತ ಹೇಳಿದ್ರೆ, ರೈತ ಇವತ್ತರ ಸಾವಿಗೂ ಸರ್ಕಾರದ ಪ್ರಶ್ನೆಗೂ ಅಜಗಜಂತರವಾದ್ದು. ಆದರೆ ಇವತ್ತು ರೈತ ಸತ್ತ ಸುದ್ದಿ ಒಂದು ರೀತಿ ಅತ್ಯಂತ ಘೋರ ಅನ್ಯಾಯ ಮತ್ತು ನೋವು. ಅಂದರೆ ಒಬ್ಬ ರೈತ ಸತ್ತ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ, ಸರ್ಕಾರ ಇದೆಯಾ ಇಲ್ಲಿ, ಬದುಕಿದೆಯಾ ಮಲಗಿದೆಯಾ? ರೈತ ಸತ್ತ ಮೇಲೆ ಸರ್ಕಾರ ದುಡ್ಕೊಡುತ್ತೆ ಅನ್ನೋ ರೀತಿನೇ ಆಗ್ತಾ ಇದೆ ಈಗ ಪರಿಸ್ಥಿತಿ. 2 ದಿವಸದಿಂದ 3 ದಿವಸದಿಂದ ಅವರು ಶಾಸನಸಭೆ ಆರಂಭದಿಂದ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರ ನೇರವಾಗಿ ಅವ್ರ ಜೊತೆಯಲ್ಲಿ ಮಾತುಕತೆ ಆಡಿ ಸಮಸ್ಯೆಯನ್ನು ಬಗೆಹರಿಸ್ಬೋದಾಗಿತ್ತು. ಈ ಕಬ್ಬು ಬೆಳೆಗಾರರದು ಪಾಪ ನಿಜಕ್ಕೂ ನಿತ್ಯ ನಿರಂತರವಾದಂಥ ಹೋರಾಟ ಇವತ್ತಂದಲ್ಲ, ಇದು ಮಾಲೀಕರುಗಳು ಪಳ್ಳೆಗಾರರಾಗಿದ್ದಾರೆ. ಅಲ್ಲ, ರಾಜಕಾರಣಿಗಳಿದ್ದಾರೆ, ಎಲ್ಲ ಪಕ್ಷಗಳಿದ್ದಾರೆ, ಅವರು ಕಬ್ಬು ಬೆಳೆಗಾರ ಪರವಾಗಿದ್ದರು, ಮಾಲೀಕರ ಪರವಾಗಿದ್ದರು, ಒಂದು ಅರ್ಥ ಆಗೋದಿಲ್ಲ. ಅವರು ನಿಜ ನಿಜ ಅದೇ ಬಂದಿರತಕ್ಕಂಥದ್ದು. ಈ ಕಬ್ಬು ಮಾಲೀಕರುಗಳು ಏನಾಗಿದ್ದಾರೆ ಅಂತಂದರೆ ಅವರು ಪಳ್ಳೆಗಾರರಾಗಿದ್ದಾರೆ, ರೈತರು ನಿತ್ಯ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಪ್ರಾಮಾಣಿಕವಾದ ಚಿಂತನೆ ಸರ್ಕಾರ ಮಾಡಬೇಕಾದ್ದು ಕರ್ತವ್ಯ. ಇದು ಒಂದೇ ಸಮಯಕ್ಕೆ ಅವರು ಸತ್ಯಾಗ್ರಹ ಮಾಡುವಾಗ ಮುಖ್ಯಮಂತ್ರಿಗಳು ಅವರ ಪ್ರತಿನಿಧಿಗಳನ್ನ ಕರೆಸಿ ಮಾತುಕತೆ ಆಡಿ ಸಮಸ್ಯೆಯನ್ನು ಬಗೆಹರಿಸಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ, ಖಂಡಿತ ಬರ್ತಿರಲಿಲ್ಲ. ಇದಕ್ಕೆ ನನಗನ್ನಿಸ್ತದೆ ಈಗಾಗಲೇ ರೈತ ಇವತ್ತೇ ಅದನ್ನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ನಿರಂತರವಾಗಿ ನಡೀತಾ ಇದೆ. ಒಂದು ಆತ್ಮಹತ್ಯೆ ಮಾಡ್ಕೊಂಡ ಅಂತಂದರೆ ಅವ್ರಿಗೆ ರೇಟ್ ಫಿಕ್ಸ್ ಆಗೋಗಿದೆ, 5 ಲಕ್ಷ ಕೊಟ್ಬಿಡೋದು. ಒಬ್ಬ ಮನುಷ್ಯ ಒಬ್ಬ ರೈತನ ಆತ್ಮಹತ್ಯೆ ಅಂತಂದರೆ ಇಷ್ಟು ಹಣ ಅಂತ, ಇದು ರೇಟ್ ಫಿಕ್ಸ್ ಆಗಿದೆ. ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ, ಇದು ಒಳ್ಳೆಯ ಸೂಚನೆಯನ್ನಲ್ಲ. ಸೊ ವಾಟಾಳ್ ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿ KJP ರಾಜ್ಯಾಧ್ಯಕ್ಷ ಅಂತ ಯಡಿಯೂರಪ್ಪನವರು, ಯಡಿಯೂರಪ್ಪನವರು ಇವತ್ತು ವಿಧಾನಸಭೆಯಲ್ಲಿ ತಾವು ಕೂಡ ಸಿಎಂ ಜೊತೆಗೆ ಒಂದು ವಾಗ್ವಾದ ಮಾಡಿದ್ರೆ, ಆದರೆ ಒಬ್ಬ ರೈತ ಸತ್ತ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ತಾವು ಕೂಡ ಎಚ್ಚೆತ್ತುಕೊಳ್ಳುತ್ತೆ, ಪ್ರತಿಪಕ್ಷಗಳಿಗೆ ಎಚ್ಚೆತ್ತುಕೊಳ್ಳುತ್ತೆ, ಹಾಗಾದರೆ ರೈತನ ಸಮಾಧಿ ಮೇಲೆ ರಾಜಕಾರಣ ನಡೀತಾ ಇದೆಯಾ? ರೈತರ ಸಮಸ್ಯೆ ಬಗ್ಗೆ ಇವರಿಗೆ ನನಗನ್ನಿಸ್ತದೆ ಒಂದು ಏನಾದ್ರು ಒಂದು ಅಜೆಂಡಾ ಬೇಕಲ್ಲ, ಮೊದಲು ಇವರ ಅಜೆಂಡಾನೇ ಇರಲಿಲ್ಲ. ನೋಡ್ತಾ ಇದ್ದೆ ಯಡಿಯೂರಪ್ಪನವರು ಸತ್ಯಾಗ್ರಹ ಮಾಡ್ತಾ ಇರತಕ್ಕಂತ ಯಡಿಯೂರಪ್ಪನವರೇ ರೈತ ಸತ್ತ ಮೇಲೆ ರಾಜ್ಯ ಸರ್ಕಾರ ಕಣ್ಣು ತೆರೆಯುತ್ತೆ, ಪ್ರತಿಪಕ್ಷಗಳು ಕೂಡ ಕಣ್ಣು ತೆರೆಯುತ್ತವೆ, ಯಾಕೆ ರೈತನ ವಿಚಾರದ ಎಲ್ಲರೂ ಒಗ್ಗಟ್ಟಾಗಲಿಲ್ಲ ಅನ್ನೋಂತ ಪ್ರಶ್ನೆ ಬರ್ತಾ ಇದೆ. ಯಡಿಯೂರಪ್ಪನವ್ರ ಧ್ವನಿ ಕೇಳಿಸ್ತಾ ಇಲ್ಲ. ಇವತ್ತು ರೈತ ತನ್ನ ಪ್ರಾಣವನ್ನು ಕೊಟ್ಟ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಸರ್ಕಾರ ಇದೆಯಾ, ಬದುಕಿದೆಯಾ, ಮಲಗಿದೆಯಾ
ಅನ್ನುವಂಥ ಪ್ರಶ್ನೆ. ಎಲ್ಲ ಒಂದು ಕಡೆ ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಾರೆ ಸಿ ಎಮ್ಮು, ಯಡಿಯೂರಪ್ಪನವರು ರಾಜಕೀಯ ಮಾಡ್ತಾ ಇದ್ದಾರೆ. ಸೊ ನಾನು ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ. ಸೊ ನನಗಿರ್ತಕ್ಕಂಥದ್ದು ಒಂದೇ ಕಾಳಜಿ, ಇಡೀ ರಾಜ್ಯದ ರೈತ, ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ಸೊ ರೈತನ ವಿಚಾರ ಬಂದಾಗ ನಾವು ಯಾಕೆ ಬಿಡಿ ಬಿಡಿಯಾಗಿರ್ತೀವಿ ಅಂತ ಸರ್ಕಾರ ಕೂಡ ಮನಸ್ಸು ಮಾಡಲ್ಲ. ಅಲ್ಲಿ ಹೋಗಿ ಒಂದು ಕಡೆ 2,500 ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ, ಆದರೆ ಕಾರ್ಖಾನೆಗಳು ಹೇಳ್ತವೆ ನಾವು 2,000ಕ್ಕಿಂತ ಹೆಚ್ಚು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದೇ ಅದೇ ಮೂಲಭೂತವಾಗಿ ನಾನು ಹೇಳ್ತಕ್ಕಂಥದ್ದು, ರೈತರ ಪರವಾಗಿ ಎಲ್ಲರೂ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷ ಅಂತಕ್ಕಂಥದ್ದಿಲ್ಲ. ಕಾರ್ಖಾನೆಗಳ ಮಾಲೀಕರುಗಳು ಏನಾಗಿದ್ದಾರೆ, ಮೊದಲೇ ಹೇಳಿದ ರೀತಿ ಇವರು ಪಳ್ಳೆಗಾರರಾಗಿದ್ದಾರೆ. ಅನೇಕರು ರಾಜಕಾರಣಿಗಳು ಕಾರ್ಖಾನೆ ಮಾಲೀಕರಾಗಿದ್ದಾರೆ, ಅನೇಕ ಪಕ್ಷದ ರಾಜಕಾರಣಿಗಳು ಕಾರ್ಖಾನೆ ಮಾಲೀಕರಾಗಿದ್ದಾರೆ. ಸರ್ಕಾರ ನಿಯಂತ್ರಣ ಮಾಡ್ತಾ ಇದಾರೆ, ಅವರು ರೇಟ್ ಫಿಕ್ಸ್ ಮಾಡೋದು ಅವ್ರ ಮಾತು ಕೇಳಿ ಮಾಡ್ತಾರೆ, ರೈತರ ಬೆಳೆಗಾರ ಮಾತು ಕೇಳಬೇಕಲ್ವ. ದರ ಫಿಕ್ಸ್ ಮಾಡೋದು, ರೇಟ್ ಫಿಕ್ಸ್ ಮಾಡ್ತಕ್ಕಂಥದ್ದು ಅವ್ರ ಮಾತು ಕೇಳ್ತಕ್ಕಂಥ ವಿಚಾರಕ್ಕೆ ಬಂದಿದೆ. ಆದ್ರಿಂದ ಅದಾಗ ಕೂಡ್ದು ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕಾಗಿದೆ, ರೈತರ ಪರವಾಗಿ ನಿಲ್ಲಬೇಕು. ನಿಜಕ್ಕೂ 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದಾಗ 3-4 ದಿವಸದಿಂದ ಈಗ 150 ರೂಪಾಯಿ ಜಾಸ್ತಿ ಮಾಡೋ ಬದಲು 3-4 ದಿವಸದ ಕರೆದು ಈ ದರವನ್ನು ಜಾಸ್ತಿ ಮಾಡಿದರೆ ಇವತ್ತಿನ ಪರಿಸ್ಥಿತಿ ಬರ್ತಿರಲಿಲ್ಲ, ಒಬ್ಬ ರೈತ ಸಾಯ್ತಾ ಇರಲಿಲ್ಲ. ಇದೊಂದು ಅಚಾತುರ್ಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಹೇಳೋದಾದರೆ ರೈತನ ಪರಿಸ್ಥಿತಿ ನರಕದಲ್ಲಿ ಬದುಕ್ತಾ ಇದ್ದಾರೆ. ಇಡೀ ಕರ್ನಾಟಕ ಉದ್ಯೋಗ ರೈತರ ಪರಿಸ್ಥಿತಿ ಅತ್ಯಂತ ಹೀನಾಯವಾಗಿದೆ, ಶೋಚನೀಯವಾಗಿದೆ. ರೈತರನ್ನು ಬದುಕಿಸ್ತಕ್ಕಂಥ ಯಾವುದೇ ಕ್ರಮ, ಪ್ರಾಮಾಣಿಕವಾದಂಥ ಚಿಂತನೆ ಯಾವುದೇ ಸರ್ಕಾರಗಳಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲ ಸರ್ಕಾರಗಳ ಮುಂದೇನು ರೈತರು ಹೋರಾಟ ಮಾಡಿದ್ದಾರೆ, ಹಸಿರು ಸಾಲವನ್ನು ಬೀಸಿದ್ದಾರೆ, ಹೋರಾಟ ನಿತ್ಯ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಯಾವ ಸರ್ಕಾರದಿಂದಲೂ ಈ ರೈತರಿಗೆ ಅನುಕೂಲವಾಗಿಲ್ಲ, ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅನುಕೂಲವಾಗಿಲ್ಲ. ಆ ದೃಷ್ಟಿಯಿಂದ ರೈತನಿಗೆ ಅನುಕೂಲವಾಗಬೇಕಾದಂಥ ನೀತಿ ನಿರೂಪಣೆ ಆಗಬೇಕಾಗಿದೆ, ಮತ್ತು ಒಂದು ಅಜೆಂಡಾನೂ ಅದೇ ಇರಬೇಕು. ನಿಮ್ಮ ಶಾಸನಸಭೆಯಲ್ಲಿ ಸಮಗ್ರವಾಗಿ ಇದನ್ನು ಪಕ್ಷ ರಹಿತವಾಗಿ ಎಲ್ಲರೂ, ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲರೂ ಸೇರಿ ಚರ್ಚೆ ಮಾಡಿ ರೈತನಿಗೆ ಅನುಕೂಲ ಮಾಡ್ತಕ್ಕಂಥ ಚಿಂತನೆ ಹೋಗ್ಬೇಕು. ಖಂಡಿತ ಖಂಡಿತ ವಾಟಾಳ ರಾಜ ಪ್ರಕಾರ ಪಕ್ಷಾತೀತವಾಗಿ ರೈತರ ವಿಚಾರದಲ್ಲಿ ಒಂದಾಗಬೇಕಾಗತ್ತೆ. ಎಲ್ಲರೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣದ ಲೆಕ್ಕಾಚಾರ ಇಟ್ಕೊಂಡಿದ್ರೆ ಬಹುತೇಕ ರೈತನ ಹೆಣದ ಮೇಲೆ ರಾಜಕೀಯ ನಡೀತಾ ಇದೆ ಅಂತ ಪ್ರಶ್ನೆ, ಅದು ಆಡಳಿತ ಪಕ್ಷ ಇರ್ಬೋದು ಪ್ರತಿಪಕ್ಷ ಇರ್ಬೋದು. ಸೊ ಈ ಪ್ರಶ್ನೆ ಕಾಡುತ್ತೆ, ರೈತನ ಹಿತವನ್ನ ಕಾಯೋರು ಯಾರು? ಕಾರ್ಖಾನೆ ಮಾಲೀಕರ ಹಿತವನ್ನ ರಾಜ್ಯ ಸರ್ಕಾರ ಕಾಯುತ್ತಾ, ಅಥವಾ ಕಾರ್ಖಾನೆಯ ಮಾಲೀಕರ ಸಲುವಾಗಿ ಪ್ರತಿಪಕ್ಷಗಳು ಕೂಡ ಎಲ್ಲೋ ಒಂದು ಕಡೆ ರಾಜಿ ಸಂಧಾನ ಮಾಡ್ಕೊಳ್ತಾ ಇದೆ ಅನ್ನೋದು? ನಿಜಕ್ಕೂ ಕೂಡ ರೈತ ಸತ್ತು ಹೋದ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂದರೆ ಅದಕ್ಕಿಂತ ಅವಮಾನ ಏನೊಂದಿಲ್ಲ. ನನ್ನ ಜೊತೆಗೆ ಶಿವಮೊಗ್ಗದಿಂದ KT ಗಂಗಾಧರ್ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ, ಹಾಗೆ ರಾಯಚೂರಿಂದ ಚಾಮರಸ ಪಾಟೀಲ್ ಕೂಡ ರಾಜ್ಯ ರೈತ ಅಧ್ಯಕ್ಷರು, ಅವರು ಕೂಡ ಭಾಗಿಯಾಗ್ತಾರೆ. ಹಾಗೆ ಮೈಸೂರಿನಿಂದ ಕುರುಬೂರು ಶಾಂತಕುಮಾರ್ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು, ಅವರು ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಹಾಗೆಯೇ ಇನ್ನೊಬ್ಬರು ದಾವಣಗೆರೆಯಿಂದ ರೈತ ಮುಖಂಡರ ಅಂತ ತೇಜಸ್ವಿ ಪಟೇಲ್ ಭಾಗಿಯಾಗ್ತಾರೆ. ಕೊಟ್ಟೂರು ಹಾಸನದಿಂದಲೂ ಕೂಡ ನಮ್ಮ ಜೊತೆಗೆ ಕೊಟ್ಟೂರು ಶ್ರೀನಿವಾಸ್ ಮುಂದಿನ ಹಂತದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಹಾಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.